ಎಲ್ಲ ಮಾಡೋದ್ರ ಒಂದ್ ವೇಳೆ ನಾಳೆ ಮತ್ತೆ ಇದು ಮಾಡ್ಕೊಂಡು ವಾಪಸ್ ಬರ್ತಾರೆ, ನೀವ್ ಕರ್ಕೊತೀರಾ? ಇಲ್ಲ ಅಧ್ಯಕ್ಷರೇ, ನಮ್ಮ ಪಕ್ಷದಲ್ಲಂತೂ ಇಲ್ಲ, ತೀರ್ಮಾನ ಮಾಡಿದ್ದೇನೆ. ನಮ್ಮ ಪಕ್ಷದಿಂದ ಹೋಗಿರ್ತಕ್ಕಂತ ಮೂರು ಜನಗಳನ್ನು ತಗೊಳ ಪ್ರಶ್ನೆ ಇಲ್ಲ. ಕುಮಾರಸ್ವಾಮಿ ಕರ್ನಾಟಕ ಯಾರು ಇವತ್ತು ಪಕ್ಷಕ್ಕೆ ದ್ರೋಹ ಮಾಡಿ ಪಕ್ಷ ತ್ಯಜಿಸಿದ್ದಾರೆ, ಬಿಜೆಪಿಯವರ ಆಮಿಷಗಳಿಗೆ ಒಳಗಾಗಿ ಆ ಕಡೆ ಹೋಗಿದ್ದಾರೆ? ನಮಗೆ ಗೊತ್ತಿಲ್ಲ. ಹೋದವ್ರನ್ನ ವಾಪಸ್ ತಗೋತೀರ ಅಷ್ಟೇ, ಹೋದವ್ರನ್ನ ವಾಪಸ್ ತಗೋತೀರ? ಅವ್ರ ಆಮಿಷ ಕೊಟ್ರು ಕೊಡ್ಲಿಲ್ವ ನಾನೇ ಕಾಮ ಅಂತ ಹೇಳಿ. ಏನು ಇಡೀ ಜಗತ್ತಿಗೆ ಗೊತ್ತು, ಅದೇನು ಹೇಳ್ಬೇಕಾ? ನಿಮಗೆ ನೀವು ಹೇಳಕ್ಕಾಗಲ್ಲ, ಆ ಸ್ಥಾನದಲ್ಲಿ ಕೂತ್ಕೊಂಡು ಹೇಳಕ್ಕಾಗಲ್ಲ. ನಾವು ಹೇಳ್ಬೇಕಾಗತ್ತೆ, ಸತ್ಯ ಹೇಳ್ಬೇಕಲ್ಲ. ತಗೊಳ್ಳೋದಿಲ್ಲ ಅಲ್ವಾ? ಅದರಿಂದ ಇಡೀ ಜಗತ್ತಿಗೆ ಗೊತ್ತಿದೆ ಯಾರ್ಯಾರು ನಮ್ಮ ಪಕ್ಷ ಬಿಟ್ಟು ದ್ರೋಹ ಮಾಡಿ ಹೋಗಿದ್ದಾರೆ. ಜಗತ್ತೇ ಪ್ರಳಯ ಆದರೂ ಕೂಡ ಅವ್ರನ್ನ ವಾಪಸ್ ತಗೊಳ್ಳೋದು ಯಾವ ಕಾರಣಕ್ಕೂ ತಗೊಳ್ಳೋದು. ವಾಪಸ್ ಬಂದ್ರೆ ಅಡ್ಮಿಟ್ ಮಾಡಲ್ಲ ಅವರು, ತ್ರಿಶಂಕು ಸ್ವರ್ಗ ಆಗ್ತದೆ ಅವರಿಗೆ. ಯಾಕಂದ್ರೆ ಅಲ್ಲೂ ಇರಕ್ಕಾಗಲ್ಲ ಅವರು, ಯಾಕಂದ್ರೆ ಬಹಳ ಜನ ಅಲ್ಲಿ ಹೋಗಿ ಅನುಭವಿಸ್ಬಿಟ್ಟಿದ್ದಾರೆ ಬಿಜೆಪಿಗೆ ಹೋಗಿ. ಯಾಕಂದ್ರೆ ಗರ್ಭಗುಡಿ ಸಂಸ್ಕೃತಿ ಬೇರೆಯವ್ರಿಗೆ ಆಗಲ್ವಲ್ಲ, ಗರ್ಭಗುಡಿ ಸಂಸ್ಕೃತಿ ಆರ್ ಎಸ್ ಎಸ್ ಮೂಲ ಬಂದವರು ಅಲ್ಲಿ ಬಿಜೆಪಿ ಇದ್ದವರು, ಅವರು ಮಾತ್ರ ಗರ್ಭಗುಡಿ ಸಂಸ್ಕೃತಿ ಇರೋದು, ಬೇರೆಯವ್ರಿಗೆ ಹೋಗಕ್ ಸಾಧ್ಯನೇ ಇಲ್ಲ. ನಂಜೇಗೌಡರು ಹೋಗಿದ್ರು, ರಾಜಶೇಖರ ಮೂರ್ತಿ ಹೋಗಿದ್ರು, ಎಲ್ಲ ಹೋಗಿದ್ದವರೆಲ್ಲ ಬೈಕೊಂಡು ಬಂದಿದ್ದಾರೆ ವಾಪಸ್. ಅದರಿಂದ ಇವರಿಗೆ ಪಾಪ ತ್ರಿಶಂಕು ಸ್ಥಿತಿನೇ, ತ್ರಿಶಂಕು ಸ್ವರ್ಗನೇ ನಿರ್ಮಾಣ ಆಗದು. ನಾವಂತೂ ಸೇರ್ಸಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಈ ವಿಡಿಯೋ ಇಷ್ಟ ಆದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋಗಳನ್ನ ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ.